ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ರಾಜೇಶ್ವರಿ ಎಮ್ ಗೌಡ ಲೈಫ್ ಸ್ಟೈಲ್ಗೆ ಸ್ವಾಗತ. ಹಾಗೆ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಇಲ್ಲಿ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತ್ ಬಂದುಬಿಟ್ಟು ಹೆಂಗೆ ಅಂದರೆ ಪಲಾವ್ ರೀತಿಯೆಲ್ಲ ಅಲ್ಲ, ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತೀವಲ್ಲ ಆ ರೀತಿಯೆಲ್ಲ. ಇದು ಕುಕ್ಕರಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಟೊಮೊಟೊ ಬಾತ್ ಗೊಜ್ಜು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದು ಹೆಂಗಪ್ಪ ಅಂದರೆ ನೈಟ್ ರೈಸ್ ಏನಾದ್ರು ಉಳ್ಕೊಂಡಿದ್ರು ಕೂಡ ಆರಾಮಾಗಿ ಗೊಜ್ಜನ್ನ ಮಾಡಿಕೊಂಡು ಟೇಸ್ಟಿಯಾಗಿರ್ತದೆ, ತಿನ್ಬೋದು. ಬನ್ನಿ, ಹೇಗೆ ನಾನು ಟೊಮೊಟೊ ಬಾತ್ ಗೊಜ್ಜನ್ನ ಮಾಡ್ತೀನಿ ಮತ್ತು ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ನೋಡೋಣ. ಬಾಳ್ಲಿಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ತೈತೆ. ಒಂದು ಸ್ವಲ್ಪ ದೊಡ್ಡ ಬೂಸಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅನ್ ರೈಸ್ನ ಇದ್ರೊಳಗಡೆ ಹಾಕಿ ಕಲ್ಸ್ಕೊಳ್ಳೋಣ ಅಂತ. ಇಲ್ಲಿ ಚಕ್ಕೆ, ಲವಂಗ ಮತ್ತು ಇದು ಏಲಕ್ಕಿ ತೊಗೊಂಡಿದ್ದೀನಿ. ಎಣ್ಣೆ ಕಾದಿಗೆ ಹಾಕ್ತಾಯಿದ್ದೀನಿ. ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಪಲಾವು, ವೆಜಿಟೇಬಲ್ ಪಲಾವು ಎಲ್ಲ ಮಾಡಿದ್ರೆ ತುಂಬ ಟೈಮ್ ಹಿಡಿತದೆ. ಬಟ್ ಈ ರೀತಿ ಮಾಡೋದ್ರಿಂದ ಇದು ಟೊಮೊಟೊ ಬಾತ್ ಏನಿದೆ ಇದು ತುಂಬ ಈಸಿ. ಇದು ರೈಸ್ ಕಿಕ್ಕಿರ್ತೀವಿ, ಆ ರೈಸ್ ರೆಡಿ ಆದಷ್ಟು ಇದೆಲ್ಲ ಕಟ್ ಮಾಡ್ಕೋತೀರಾ. ನೆಕ್ಸ್ಟ್ ಈ ರೀತಿ ಫ್ರೈ ಮಾಡಿ ರೈಸ್ ಮಿಕ್ಸ್ ಮಾಡ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೆಂದಿದೆ. ಇವಾಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಬಾತ್ ಅಂದಮೇಲೆ ಸ್ವಲ್ಪ ಟೊಮೊಟೊ ಜಾಸ್ತಿ ಇರಲೇಬೇಕು, ಮತ್ತು ಹಣ್ಣಾಗಿರೋ ಟೊಮೊಟೊ ತಗೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನಾನು ಉಪ್ಪು ಹಾಕ್ತಾಯಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಟರ್ಮರಿಕ್ ಪೌಡರ್, ಒಂದು ಹಾಫ್ ಸ್ಪೂನು ಚಿಲ್ಲಿ ಪೌಡರ್, ಇದೊಂದು ಹಾಫ್ ಸ್ಪೂನು ಇದು ಜೀರಿಗೆ ಪೌಡರ್. ಇದು ಜೀರಿಗೆ ಪೌಡರ್ನ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಗೊಜ್ಜಿಗೆ ರೈಸ್ ಹಾಕೊಂಡು ಕಲ್ಸ್ಕೊಳ್ತೀರಾ ಅಲ್ವಾ, ಆವಾಗ ಹಾಫ್ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ನಿಂಬೆಹಣ್ಣು ಹಿಂಡ್ಕೊಂಡು ಕಲ್ಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಟೊಮೊಟೊ ಬಾತಿನ ಗೊಜ್ಜು ರೆಡಿಯಾಗಿದೆ. ಈಗ ಇದಕ್ಕೆ ರೈಸ್ ಹಾಕೊಂಡು ಕಲ್ಸ್ಕೊಳ್ಳೋಣ. ಮಕ್ಕಳು ಪಲಾವ್ನ ಅಷ್ಟು ಇಷ್ಟಪಡಲ್ಲ, ಬಟ್ ಟೊಮೊಟೊ ಬಾತ್ನ ತುಂಬ ಇಷ್ಟಪಡ್ತಾರೆ. ನಾನು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಟೊಮೊಟೊ ಬಾತ್ ರೆಡಿಯಾಗಿದೆ, ಮೊಸರು ಬಜ್ಜಿ ಆ್ಯಂಡ್ ಟೊಮೊಟೊ ಬಾತ್. ನಾನಿಲ್ಲಿ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಇವಾಗ ತಾನೇ ರೈಸ್ ಬಾತ್ ಮಾಡಿ ಆಗಲೇ ರವೆ ರೊಟ್ಟಿ ಮಾಡ್ತಾಯಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ. ನನ್ನ ಹಸ್ಬೆಂಡ್ ಬಂದು ರೈಸ್ ಐಟಮ್ ಎಲ್ಲ ತಿನ್ನಲ್ಲ, ಆ ಕಾರಣ ಅವ್ರಿಗೆ ಸಪ್ರೇಟ್ ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ. ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ. My whole life I just wanted someone who would notice me. My whole life I just wanted to be somebody to be. Yeah, I just wanna be great. Yeah, I just wanna be great. Yeah, I just wanna be great. Yeah, yeah, yeah.
shit, all that is vacant. It's just for the taking. If you make up your mind, you can take it. I'm never complacent. I would work in a mansion or basement, yeah. There's no replacement for persistence and patience, yeah. In this life, I wanna be soaring. To feel sun inside when it's pouring. I'll fight till anxiety is boring. So sick of my mind's extortion. Nice. My whole life I just wanted someone who would notice me. My whole life I just wanted to be somebody to be. Yeah, I just wanna be great. Yeah, I just wanna be great. Yeah, I just wanna be great. Yeah, yeah. ಹೇಳುವ ಮಾತಾಡುವ ನಿಮ್ ಪುಷ್ಪರಾಜ್ ಬೇಡ ನನ್ಗೆ. ಏನ್ ಮಾಡಿದೆ ಇವತ್ತು ಸ್ಕೂಲಲ್ಲಿ? ಏಕೆ ಪಾಪ ಬೇಕರಿ ಅವರು ತುಂಬಾ ಪರಿಚಯದವರು, ಹಾಗಾಗಿ ಫೋನ್ ಪೇ ಮಾಡೋರಂತೆ ಹೋಗಿ ಅಂತ ಅನ್ಕೊಂಡು ಕಳಿಸಿದ್ದಾರೆ. ಮೊಬೈಲ್ ಮರ್ತು ಬಂದಿದೀವಿ. ಸಾಲ ಕೊಟ್ಟವ್ರೆ 640 ರೂಪಾಯಿ ಸಾಲ ಕೊಟ್ಟವ್ರೆ, 630 ಸಾಲ ಕೊಟ್ಟು ಕಳಿಸಿದ್ದಾರೆ. ಈಗ ಜೇಬಲ್ 100 ರೂಪಾಯಿ ಇತ್ತು, ಹೂವು ತಗೊಂಡ್ವಿ. ಬೇಕರಿಗೆ ಹೋದ್ರೆ ಮೊಬೈಲು ಇಲ್ಲ, ಪರ್ಸು ಇಲ್ಲ. ಈ ಕಡೆ ಆಮೇಲೆ ಬೇಡ ಅಂತ ಒಪ್ಪಿಸ್ಕೊತಾ ಇದೀವಿ. ಪಾಪ ಪರಿಚಯದವರು ಇಲ್ಲ ತಗೊಂಡೋಗಿ ಅಂತ ಕೊಟ್ಟು ಕಳಿಸ್ತಾ ಇದ್ದಾರೆ. ಈಗ ಹೋಗಿ ಫೋನ್ ಪೇ ಮಾಡ್ಬೇಕು ಮನೆಗೆ ಹೋಗಿ. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.